ಸ್ವೀಟ್ ಕಾರ್ನ್ ಇದು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಬೇಯಿಸಿ ಲೈಟ್ ಆಗಿ ಉಪ್ಪು ಖಾರ ಹಾಕಿ ಮೆಣಸಿನ ಪುಡಿ ಸಿಂಪಡಿಸಿಕೊಂಡು ಸ್ವೀಟ್ ಕಾರ್ನ್ ತಿಂತಾ ಇದ್ರೆ ಸಾಕು, ಸ್ವರ್ಗ ಮುರಗೇಣು. ಹೌದು, ಸ್ವೀಟ್ ಕಾರ್ನ್ ಅಂದ ತಕ್ಷಣ ಬಾಯಲ್ಲಿ ನೀರು ಬರದೇ ಇರೋ ಜನರೇ ಇಲ್ಲ. ಅದರಲ್ಲೂ ಮಳೆಗಾಲ ಬಂತು ಅಂದ್ರೆ ಸಾಕು, ಈ ಸ್ವೀಟ್ ಕಾರ್ನ್ ಅಥವಾ ಮಾಮೂಲು ಕಾರ್ನ್ಗಳ ಸೀಸನ್ ಆರಂಭವಾಗುತ್ತೆ. ಜಿಟಿ ಜಿಟಿ ಮಳೆ ಒಂದು ಕಡೆ, ಚಟ್ಪಟ ಕಾರ್ನ್ ಮತ್ತೊಂದು ಕಡೆ. ಇವುಗಳನ್ನ ಸವಿಯುತ್ತಾ ಮಳೆಯ ತಂಪನ್ನ ಮಳೆಯನ್ನ ಅನುಭವಿಸದೆ ಮಜಾನೇ ಬೇರೆ ಆಗಿರುತ್ತೆ ಅಲ್ವೇ? ಅದನ್ನ ಸೇವಿಸುವುದರ ಹಿಂದಿನ ಲಾಭಗಳನ್ನ ಮಾತ್ರ ನಾವು ತಿಳ್ಕೊಂಡಿರ್ಬೇಕು. ಯಾವುದೇ ವಸ್ತು ನಾವು ತಿಂತಾ ಇದ್ದೀವಿ ಅಂದ್ರೆ ಅದರ ಲಾಭ ಎಷ್ಟಿದೆ, ಅದರಿಂದ ನಮ್ಮ ದೇಹಕ್ಕೆ ಯಾವ ಲಾಭಗಳು ಸಿಗುತ್ತವೆ, ಅದರಿಂದ ನಮ್ಗೆ ಏನೆಲ್ಲ ಪೌಷ್ಟಿಕಾಂಶ ಸಿಗುತ್ತೆ ಅನ್ನೋದು ತಿಳಿದುಕೊಳ್ಳೋದು ಅತಿ ಅಗತ್ಯ. ಯಾಕಂದ್ರೆ ನಾವು ಒಂದು ಪ್ರಮಾಣದಲ್ಲಿ ಅದನ್ನ ಸ್ವೀಕರಿಸಿದಾಗ ಅದು ನಮ್ಮ ದೇಹಕ್ಕೆ ಎಷ್ಟೊಂದು ಅನುಕೂಲ ಮಾಡಿಕೊಡುತ್ತೆ ಅನ್ನೋದನ್ನ. ಮುಖ್ಯವಾಗಿ ಸಂಜೆ ಟೀ ಟೈಮ್ ನಲ್ಲಿ ಕರದ ಪದಾರ್ಥಗಳನ್ನ ತಿನ್ನೋ ಬದಲು ಕಾರ್ನ್ ತಿಂದು ನೋಡಿ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಎಣ್ಣೆ ಪದಾರ್ಥನೂ ಇರೋದಿಲ್ಲ, ಆದ್ರೆ ಕಾರ್ನ್ ಜೊತೆ ಟೀ ಮಾತ್ರ ಸೇವಿಸಬಾರದು. ಹೌದು, ಕಾರ್ನ್ ತಿನ್ನುವಾಗ ಟೀ ಕಾಫಿ ಸೇವಿಸಬೇಡಿ. ಕಾರ್ನ್ ತಿಂದು ಅರ್ಧ ಗಂಟೆ ಆದ ಬಳಿಕ ನೀರ್ ಕುಡಿದು ಆಮೇಲೆ ಮತ್ತೊಂದು ಗಂಟೆ ಆದ ನಂತರ ಕಾಫಿ ಟೀ ಕುಡಿಬಹುದು. ಇದರಲ್ಲಿ ಆಹಾರ ಸಂಬಂಧಿತ ನಾರಿನಾಂಶ, ವಿಟಮಿನ್ಗಳು, ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುತ್ತವೆ. ಇದರಲ್ಲಿನ ಪೆರೋಲಿಕ್ ಆಮ್ಲ ಕೆಲವು ವಿಧವಾದ ಕ್ಯಾನ್ಸರ್ ಗಳನ್ನು ನಿವಾರಿಸುವುದಷ್ಟೇ ಅಲ್ಲ, ಇನ್ನು ಅನೇಕ ವ್ಯಾಧಿಗಳನ್ನ ಬರದಂತೆ ತಡೆಗಟ್ಟುತ್ತೆ. ಇನ್ನು ಸ್ವೀಟ್ ಕಾರ್ನ್ ನಲ್ಲಿರುವ ಬಿ ವಿಟಮಿನ್ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಉತ್ತಮ. ಇದರಲ್ಲಿ ಸಿಹಿ ಅಂಶ ಕಡಿಮೆ, ಇದರಲ್ಲಿ ಕ್ಯಾಲರಿಗಳು ಕಡಿಮೆ ಇದ್ದು ಪ್ರಮಾಣ ಮೀರದೆ ಇದನ್ನ ಪ್ರತಿನಿತ್ಯ ಸೇವಿಸಬಹುದು. ಇನ್ನು ಸ್ವೀಟ್ ಕಾರ್ನ್ ಸೇವಿಸಿದ್ರೆ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ. ಸ್ವೀಟ್ ಕಾರ್ನ್ ಪುಷ್ಕಳವಾಗಿರುವ ಫ್ಯಾಲೆಟ್, ಹೃದಯ ಸಂಬಂಧಿತ ಸಮಸ್ಯೆಗಳು ಬರದಂತೆ ತಡೆಗಟ್ಟುತ್ತದೆ. ಇನ್ನು ಹೃದಯವನ್ನ ಆರೋಗ್ಯಪೂರ್ಣವಾಗಿ ಸಂರಕ್ಷಿಸುತ್ತದೆ. ಇದರಲ್ಲಿನ ಥಯಾಮಿನ್ ಮೆದುಳಿನ ಕಾರ್ಯವೈಖರಿಯನ್ನ ಮೆರುಗುಗೊಳಿಸುತ್ತದೆ. ಇದರಲ್ಲಿರುವ ಜಿಯಾಗಾತ್ಮಿನ್ ಎಂಬ ಪ್ರತ್ಯೇಕವಾದ ಆಂಟಿ ಆಕ್ಸಿಡೆಂಟ್ ಗಳು ಕಣ್ಣುಗಳ ಆರೋಗ್ಯವನ್ನ ಬಹಳ ಸೊಗಸಾಗಿ ಕಾಪಾಡುತ್ತವೆ. ಹೀಗಾಗಿ ಸ್ವೀಟ್ ಕಾರ್ನ್ ನೀವು ತಿನ್ನಿ, ನಿಮ್ಮ ಮಕ್ಕಳಿಗೂ ಕೊಡಿ, ಮನೆಯಲ್ಲಿ ಹಿರಿಯರಿದ್ರೆ ಅವರಿಗೂ ಕೊಡಿ, ಆದ್ರೆ ತಿನ್ನೋದು ಮಾತ್ರ ಮರಿಬೇಡಿ. ಇದರಿಂದ ಬಹಳಷ್ಟು ಆರೋಗ್ಯಪರ ಲಾಭಾಂಶಗಳು ಇರೋದ್ರಿಂದ ಸೀಸನ್ ಇದ್ದಾಗ ಇವುಗಳ ಸೇವನೆ ಮಾಡಿದ್ರೆ ಉತ್ತಮ, ಅತ್ಯುತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.